ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ವಿದ್ಯೆ ಹೇಳಿಕೊಟ್ಟಂತ ನನ್ನ ಗುರುಗಳಾದ ಪರಮ ಪೂಜ್ಯ ಸದ್ಗುರು ಜ್ಞಾನವಳ್ಳರ್ ವಲರಾಜನ್ ಗುರುಜಿಯವರಿಗೆ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀ ಕೆ ಪಿ ಕಲ್ಪನಾ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮ್ಗೆ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಪ್ಪ ಅಂದ್ರೆ, ಗೋಚಾರದಲ್ಲಿ ಗುರುಗ್ರಹದ ಪ್ರವೇಶ. ಅಕ್ಟೋಬರ್ 29ನೇ ತಾರೀಕು ಗುರುಗ್ರಹ ವೃಶ್ಚಿಕ ರಾಶಿಯಿಂದ ಧನುಸು ರಾಶಿಗೆ ಪ್ರವೇಶ ಮಾಡ್ತಾರೆ. ಅವಾಗ ನಿಮ್ಗೆ ಸಿಂಹ ರಾಶಿಯವರಿಗೆ ಯಾವ ರೀತಿ ಇದೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಸಿಂಹ ರಾಶಿಗೆ ಬಂದ್ಬಿಟ್ಟು 5ನೇ ಮನೆ ಧನುಸು ರಾಶಿ, ಪೂರ್ವ ಪುಣ್ಯಸ್ಥಾನ ಮತ್ತೆ ಪಂಚಮ ಸ್ಥಾನ ಅಂತ ಹೇಳ್ತೀವಿ. ಈ ಪಂಚಮ ಸ್ಥಾನಕ್ಕೆ ಗುರುಗ್ರಹ ಬಂದ್ರೆ ಅದು ಭಗವಂತ ಕೊಟ್ಟ ಅಕ್ಷಯ ಪಾತ್ರ ಅಂತ ಹೇಳ್ಬೋದು. ಅಷ್ಟು ಒಳ್ಳೇದು ನಿಮ್ಗೆ ಈ ಜೀವನದಲ್ಲಿ ನಡೆಯುತ್ತೆ. ಕಳೆದ ವರ್ಷ ನೀವೇನೇನು ಕಷ್ಟಪಟ್ರು, ಈ ವರ್ಷ ನಿಮ್ಗೆ ಎಲ್ಲಾ ವಿಷಯದಲ್ಲೂ ಅಭಿವೃದ್ಧಿ ಆಗತ್ತೆ, ಮತ್ತೆ ಟರ್ನಿಂಗ್ ಪಾಯಿಂಟ್ ಏರ್ಪಡುತ್ತೆ. ತುಂಬಾ ಚೆನ್ನಾಗಿದೆ. ಪಂಚಮ ಸ್ಥಾನಕ್ಕೆ ಗುರು ಬಂದಾಗ ನೀವು ತುಂಬಾ ಅದೃಷ್ಟಶಾಲಿಗಳು, ಎಲ್ಲಾ ವಿಧವಾದ ಅದೃಷ್ಟಗಳು ನಿಮ್ಗೆ ಸಿಗುತ್ತೆ. ನೀವು ಯಾವ ವಿಷಯದಲ್ಲಿ ನೀವು ಪ್ರಯತ್ನ ಪಡ್ತೀರೋ ಆ ವಿಷಯದಲ್ಲಿ ನಿಮ್ಗೆ ಸಕ್ಸಸ್ ಆಗತ್ತೆ. ಮತ್ತೆ ಜನನ ಜಾತಕದಲ್ಲಿ ಯಾರೆಲ್ಲ ಮತ್ತೆ ಸಿಂಹ ಮೀನ ಲಗ್ನ, ಸಿಂಹ ಲಗ್ನ, ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರೋರಿಗೆ 5ನೇ ಮನೆ ಗುರು ಉಚ್ಚವಾಗಿರುತ್ತೆ. ಅವರೆಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ದೊಡ್ಡ ರಾಜಕಾರಣಿಗಳಾಗಿರ್ತಾರೆ, ಮತ್ತೆ ದೊಡ್ಡ IAS ಆಫೀಸರ್ಗಳು. ಇವರೆಲ್ಲಾನು ಜನನ ಜಾತಕದಲ್ಲಿ ಮೀನ ಲಗ್ನ, ಸಿಂಹ ಲಗ್ನ, ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರೋರು. 5ನೇ ಮನೆಯಲ್ಲಿ ಗುರು ಇರೋದ್ರಿಂದ ಇವರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ತಾರೆ, ಮತ್ತೆ IAS ಆಫೀಸರ್ಗಳಾಗಿರ್ತಾರೆ. ಮತ್ತೆ ಯಾರಿಗೆಲ್ಲ ಮದುವೆ ಆಗಿಲ್ವೋ ಈ ವರ್ಷ ಅವ್ರಿಗೆಲ್ಲರಿಗೂ ಮದ್ವೆ ಆಗತ್ತೆ, ಮಕ್ಕಳಾದವ್ರಿಗೆ ಮಕ್ಕಳಾಗತ್ತೆ, ಮತ್ತೆ ಭಗವಂತನ ಅನುಗ್ರಹ ನಿಮ್ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಜೀವನದಲ್ಲಿ ನೀವು ಏನೇನು ಕಳ್ಕೊಂಡಿದ್ರೆ ಅದನ್ನೆಲ್ಲ ನೀವು ಮತ್ತೆ ಪಡಿಬಹುದು ಅಂತ ಅದೃಷ್ಟದ ಸಮಯ. ಮತ್ತೆ ನಿಮ್ಗೆ ಧನುಸು ರಾಶಿಯಲ್ಲಿ ಗುರು ಮತ್ತೆ ಶನಿ ಇರೋದ್ರಿಂದ ನೀವು ತಿರುಗಿ ಮರದೂರಿಗೆ ಹೋಗ್ಬಿಟ್ಟು ಬನ್ನಿ. ಅಲ್ಲಿ ಮಹಾಪೆರಿಯ ಸ್ವಾಮಿನ ಅನುರಾಧ ನಕ್ಷತ್ರದಿಂದ ಹೋಗಿ ದರ್ಶನ ಮಾಡಿ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ರೆ ಮತ್ತೆ ನಿಮ್ಮ ಸಿಂಹ ರಾಶಿ ಗುರು ಯಾವ ರೀತಿ ಇರೋದ್ರಿಂದ ತುಂಬಾ ಚೆನ್ನಾಗಿರೋದ್ರಿಂದ ನೀವು ಯಾವ ದೇವನ ಆರಾಧನೆ ಮಾಡ್ಬೋದು ಅಂದ್ರೆ ಶಿವನ ಆರಾಧನೆ ತುಂಬಾ ಹೆಚ್ಚು ಸಕ್ಸಸ್ ಕೊಡುತ್ತೆ ನಿಮ್ಗೆ. ತಿರುವೇಟ್ರಿಯವರು ಅಂದ್ರೆ ಚೆನ್ನೈನಲ್ಲಿ ಇದೆ. ತಿರುವೇಟ್ರಿಯವರು ಅಂದ್ರೆ ಚೆನ್ನೈನಲ್ಲಿರೋ ದೇವಸ್ಥಾನದಲ್ಲಿ ಆದಿಪುರೀಶ್ವರ ವಡಿವುಡಿ ಅಮ್ಮನಂತ ದೇವಾಲಯ ಇದೆ. ಅಲ್ಲಿ ವಳಲಾ ಸ್ವಾಮಿಗಳು ಬಂದು ಹೋದ ಸ್ಥಳ ಅದು, ಮತ್ತೆ ವಾಸುಗೆ ಆರಾಧನೆ ಮಾಡಿದ ಸ್ಥಳ. ನಾಗದೋಷಗಳಿದ್ರು ನಿಮ್ಗೆ ಪರಿಹಾರ ಆಗತ್ತೆ. ಈ ದೇವಸ್ಥಾನದಲ್ಲಿ 27 ನಕ್ಷತ್ರಗಳಿಗೂ 27 ಲಿಂಗಗಳಿದೆ. ನಿಮ್ ನಿಮ್ ನಕ್ಷತ್ರ ನೋಡ್ಕೊಳ್ಳಿ. ಮಕ ನಕ್ಷತ್ರ, ಕುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ, ವನ್ಯಪಾದದಲ್ಲಿ ಹುಟ್ಟಿರೋರು ಈ ದೇವಸ್ಥಾನಕ್ಕೆ ಹೋಗಿ ತಿರುವೇಟ್ರಿಯು ಆದಿಪುರೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿಯೇ ನಿಮ್ಗೆ ಅರ್ಚನೆ ಎಲ್ಲ ಮಾಡ್ಕೊಂಡು ನಿಮ್ಮ ನಕ್ಷತ್ರಕ್ಕೆ ಯಾವ ಲಿಂಗ ಇದೆ ಆ ಲಿಂಗಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ರೆ ನೀವು ಜೀವನದಲ್ಲಿ ಬಹಳ ಎತ್ತರ ಬೆಳೀತೀರಾ, ನೀವು ಕರ್ಕೊಂಡಿರೋದನ್ನೆಲ್ಲ ಸಂಪಾದನೆ ಮಾಡ್ತೀರಾ. ಈ ಸಮಯ ನನಗೆ ಅದೃಷ್ಟವಾದ ಸಮಯ. ಮತ್ತೆ ಗುರುಗ್ರಹ 5 ತಿಂಗಳ ಕಾಲ ಧನುಸು ರಾಶಿನಲ್ಲಿ ಇರುತ್ತೆ. ಮತ್ತೆ March 27 ತಾರೀಕು ಅತಿಸಾರದಲ್ಲಿ ಮಕರ ರಾಶಿಗೆ ಹೋಗುತ್ತೆ. ಹೋದಾಗ 6ನೇ ಮನೆಗೆ ಹೋಗುತ್ತೆ. ಒಂದು 2 ತಿಂಗಳ ಕಾಲ ಸ್ವಲ್ಪ ಕೇರ್ಫುಲ್ ಆಗಿರ್ಲಿ. ಮತ್ತೆ June 3 ತಾರೀಕು ವಕ್ರಗತಿಯಲ್ಲಿ ಅದೇ ಗುರುಗ್ರಹ ನಿಮ್ಗೆ ಪಂಚಮ ಸ್ಥಾನಕ್ಕೆ ಬರ್ತಾರೆ. ನೀವು ಬಹಳ ಎತ್ತರಕ್ಕೆ ಬೆಳೀತೀರಾ. ನೀವು ಯಾವುದೇ ವಿಷಯದಲ್ಲಿ ಪ್ರಯತ್ನ ಪಟ್ರು ಅದು ಸಕ್ಸಸ್ ಆಗತ್ತೆ. ಜೀವನದಲ್ಲಿ ಬಹಳ ಮುಂದಕ್ಕೆ ಬರ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.